ಹಾಯ್ ಫ್ರೆಂಡ್ಸ್, ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಚಿಕನ್ ಕಬಾಬ್ನ ಮಾಡಿ ತೋರಿಸ್ತಾ ಇದ್ದೀನಿ. ಚಿಕನ್ನ ಇಷ್ಟಪಡೋರು ಕಬಾಬ್ನೆಲ್ಲ ಮಾಡಿಕೊಟ್ರೆ ಈ ರೀತಿಯಾಗಿ ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟಲ್ಲಿ ನಾನು ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಅದಕ್ಕೆ ಒಂದು ಮೊಟ್ಟೆನ ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ರೆಡಿಮೇಡ್ ಕಬಾಬ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು 10 ರುಪೀಸ್ದು 2 ಪ್ಯಾಕೆಟ್ನ ತೊಗೊಂಡಿದ್ದೀನಿ. ಜೊತೆಗೆ 1 ಟೀಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು, ಹಾಗೆ 1 ಟೇಬಲ್ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಸಹ ಯೂಸ್ ಮಾಡ್ತಾ ಇದ್ದೀನಿ. 1 ಟೇಬಲ್ಸ್ಪೂನ್ ಆಗೋಷ್ಟು ಮನೇಲೇ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ನಿಂಬೆಹಣ್ಣಿನ ರಸನ ತೆಗೆದಿಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ತಿದ್ದೀನಿ. ನಿಮ್ಮ ಹತ್ರ ಏನಾದರೂ ವಿನೆಗರ್ ಇದ್ದರೆ ವಿನೆಗರ್ನ ಸಹ ಯೂಸ್ ಮಾಡ್ಬೋದು. ಹಾಗೆ ಕಬಾಬ್ ತುಂಬ ಕ್ರಿಸ್ಪಿಯಾಗಿ ಹಾಗೆ ಎಣ್ಣೆನೂ ಸಹ ಜಾಸ್ತಿ ಹೀರ್ಕೊಳ್ದೇ ಇರೋ ರೀತಿ ಬರಬೇಕಂದ್ರೆ ಕಾರ್ನ್ಫ್ಲೋರ್ನ ಯೂಸ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ನಾನು 2 ಟೇಬಲ್ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಕಾರ್ನ್ಫ್ಲೋರ್ ಇಲ್ಲ ಅಂತಂದರೆ ಮೈದಾ ಹಿಟ್ಟನ್ನು ಸಹ ಯೂಸ್ ಮಾಡ್ಬೋದು. ಬಟ್ ಮೈದಾ ಹಿಟ್ಟಿಗಿಂತ ಕಾರ್ನ್ಫ್ಲೋರಲ್ಲಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಕಾರ್ನ್ಫ್ಲೋರ್ನ ಯೂಸ್ ಮಾಡ್ತಾ ಇರೋದು. ಇದಿಷ್ಟನ್ನು ಹಾಕಿದ್ಮೇಲೆ ಗಂಟಿಲ್ದೇ ಇರೋ ರೀತಿ ನೀರು ಹಾಕದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ 1/4 ಕೆಜಿ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಚಿಕನ್ನ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹಾಕಿರೋಂಥ ಮಸಾಲೆ ಎಲ್ಲ ಚಿಕನ್ಗೆ ಹೊಂದ್ಕೊಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿ 3 ಗಂಟೆಗಳ ಕಾಲ ಚೆನ್ನಾಗಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ನಿಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಅಂತಂದರೆ ಕನಿಷ್ಠ 1 ಅವರ್ ಆದರೂ ಬಿಡಿ. ನೀವು ಎಷ್ಟು ಹೊತ್ತು ಇಡ್ತೀರ ಅಷ್ಟು ಚೆನ್ನಾಗಿ ಚಿಕನ್ನೆಲ್ಲ ಮಸಾಲೆನೆಲ್ಲ ಎಳ್ಕೊಂಡು ತುಂಬ ರುಚಿಯಾಗಿ ಬರುತ್ತೆ. ಈಗ 3 ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ, ಮಸಾಲನೆಲ್ಲ ಚೆನ್ನಾಗಿ ಚಿಕನ್ ಅಬ್ಸರ್ವ್ ಮಾಡ್ಕೊಂಡಿದೆ ಅಲ್ವಾ. ಸೊ ಈಗ ಇದನ್ನು ಮತ್ತೆ ಒಂದ್ಸಲ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಗಟ್ಟಿನೇ ಇರಬೇಕು. ತುಂಬ ತೆಳುವಾಗೆಲ್ಲ ಕಲಿಸ್ಕೊಂಡ್ರೆ ನೀವು ಎಣ್ಣೆಲಿ ಬಿಟ್ಟಾಗ ಮಸಾಲೆ ಸಪ್ರೇಟ್ ಎಲ್ಲ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದೇ ರೀತಿಯಾಗಿ ಕಲಿಸ್ಕೊಳ್ಳಿ. ಈಗ ಎಣ್ಣೆನ ನಾನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬಿಸಿ ಆಗಲಿಕ್ಕಿಟ್ಟಿದೆ. ಅದಕ್ಕೆ ಒಂದೊಂದೇ ಕಬಾಬ್ನ ಹಾಕ್ತಾ ಇದ್ದೀನಿ. ನೀವು ಪೀಸಸ್ನ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಫುಲ್ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇನ್ ಕೇಸ್ ನೀವೇನಾದ್ರೂ ಲೋ ಫ್ಲೇಮ್ ಮಾಡೋದಕ್ಕೆ ಹೋದರೆ ಎಣ್ಣೆನ ಜಾಸ್ತಿ ಕುಡಿಯೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಕಬಾಬ್ ಪೌಡರ್ನ ಬಳಸದೆ ಯಾವ ರೀತಿಯಾಗಿ ಚಿಕನ್ ಕಬಾಬ್ ಮಾಡ್ಬೋದು ಅನ್ನೋ ವಿಡಿಯೋ ಸಹ ಹಾಕಿದ್ದೀನಿ. ಹಾಗೆ ಮನೇಲೆ ತುಂಬ ಈಸಿಯಾಗಿ ಗ್ರೀನ್ ಕಬಾಬ್ನ ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋ ವಿಡಿಯೋ ಸಹ ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ವೀಡಿಯೋ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರೋಂಥ ಈ ಬಟನ್ನ ಕ್ಲಿಕ್ ಮಾಡಿ, ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಲಿಂಕ್ನ ಚೆಕ್ ಮಾಡಿ. ಚಿಕನ್ ಈಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೆಂದಿದೆ. ಇದನ್ನು ಈಗ ನಾನು ಎಣ್ಣೆಯಿಂದ ತೆಗಿತಾ ಇದ್ದೀನಿ. ನಿಮಗೇನಾದರೂ ಇನ್ನೂ ಸ್ವಲ್ಪ ಜಾಸ್ತಿ ಕ್ರಿಸ್ಪಿಯಾಗಿ ಬೇಕಂತಂದರೆ ಇನ್ನೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಆಗ ಇನ್ನೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ವಾ ಮನೇಲೆ ತುಂಬ ಸುಲಭವಾಗಿ ಯಾವ ರೀತಿಯಾಗಿ ಚಿಕನ್ ಕಬಾಬ್ನ ರೆಡಿ ಮಾಡ್ಕೊಬೋದು ಅಂತ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ. ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.